ಇದೇ ತರಹದ ಟ್ವೀಟ್ಗಳು ಬಾಲಿವುಡ್ಡಿಂದ ಕಂಟಿನ್ಯೂ ಆದರೆ ಸೌತ್ಯಿಂದನೂ ಸಂಗ್ರಾಮನ ಹುಡುಕೊಂಡು ಆಯುಧಗಳು ತಮಗೆ ತಾವೇ ಬರ್ತವೆ. ಯಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಈ ಹಿಂದಿ ನಮ್ಮ ರಾಷ್ಟ್ರಭಾಷೆ ಅಲ್ಲ ಅಂತ ಹೇಳೋಕ್ಕೆ ಒಂದು ದೊಡ್ಡ ಧ್ವನಿ ಬೇಕಿತ್ತು ಅಂತ ನನಗೆ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಆ್ಯಂಡ್ ರೀಸೆಂಟಾಗಿ ಕಿಚ್ಚ ಸುದೀಪ್ ಅವರು ಈ ಕಟು ಸತ್ಯನ ದೊಡ್ಡ ಮಟ್ಟದಲ್ಲೇ ಸೌಂಡ್ ಮಾಡೋ ಹಾಗೆ ಹೇಳಿದರು. ಸೊ ಅದಕ್ಕೆ ಬಾಲಿವುಡ್ ಅಜಯ್ ದೇವ್ಗನ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಸ್ವೀಟಾಗಿ ಸ್ಟ್ರಾಂಗ್ ಆಗಿ ರಿಪ್ಲೈನ ಕೊಟ್ಟಿದ್ದಾರೆ. ಏನಿದು ಅಂತ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಕಿಚ್ಚ ಸುದೀಪ್ ಅವರು ಐ ಆಮ್ ಆರ್ ಸಿನಿಮಾದ ಇವೆಂಟಲ್ಲಿ ಸ್ಟೇಜ್ ಮೇಲೆ ಹಿಂದಿ ಈಸ್ ನೋ ಮೋರ್ ಎ ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನೋ ವ್ಯಾಲಿಡ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಆ್ಯಂಡ್ ಅದು ತುಂಬ ವೈರಲ್ ಆಯಿತು. ಸೊ ಅದಕ್ಕೆ ಅಜಯ್ ದೇವಗನ್ ಅವರು ಇವತ್ತೊಂದು ರಿಪ್ಲೈ ಕೊಟ್ಟಿದ್ದಾರೆ. ಸುದೀಪ್ ಅವರೇ, ನಿಮ್ಮ ಪ್ರಕಾರ ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ ಅಂದಮೇಲೆ ನಿಮ್ಮ ಸಿನಿಮಾಗಳನ್ನು ಹಿಂದಿಗೆ ಯಾಕೆ ಡಬ್ ಮಾಡಿ ರಿಲೀಸ್ ಮಾಡ್ತೀರಾ? ಹಿಂದಿ ಅಂದಿಗೂ ಇಂದಿಗೂ ಎಂದೆಂದಿಗೂ ನಮ್ಮ ರಾಷ್ಟ್ರ ಭಾಷೆ, ಜನ ಗಣ ಮನ ಅಂತ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟಲ್ಲೇ ಅರ್ಥ ಆಗುತ್ತೆ ಅವ್ರಿಗೆ ಕಂಪ್ಲೀಟಾಗಿ ಕಾಂಟೆಕ್ಸ್ಟ್ ಅರ್ಥ ಆಗಿಲ್ಲ ಮತ್ತು ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ಅನ್ನೋ ಸತ್ಯನೂ ಗೊತ್ತಿಲ್ಲ ಅಂತ. ಸೊ ಇದಕ್ಕೆ ಕಿಚ್ಚ ಸುದೀಪ್ ಅವರು ರಿಪ್ಲೈ ಕೊಟ್ಟಿದ್ದಾರೆ. ಅಜಯ್ ದೇವಗನ್ ಅವರೇ, ನಾನು ಆ ಲೈನ್ ಹೇಳಿರೋ ಸಂದರ್ಭನೇ ಬೇರೆ ಇತ್ತು. ನಾನು ನಿಮಗೆ ಪರ್ಸ್ನಲಾಗಿ ಸಿಕ್ಕಾಗ ಇದನ್ನು ಎಕ್ಸ್ಪ್ಲೈನ್ ಮಾಡಬಹುದು. ನಾನು ಇದನ್ನು ಯಾರಿಗೂ ನೋವು ಮಾಡೋಕ್ಕೆ ಅಥವಾ ವಾದ ವಿವಾದಗಳನ್ನು ಶುರು ಮಾಡೋಕ್ಕೆ ಮಾಡಿಲ್ಲ ಸರ್. ಮತ್ತು ನೀವು ಹಿಂದಿಯಲ್ಲಿ ಮಾಡಿದ್ದ ಟ್ವೀಟ್ ನಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಸರ್. ಯಾಕಂದರೆ ನಾವು ಆಲ್ರೆಡಿ ಹಿಂದಿ ಭಾಷೆಗೆ ಮರ್ಯಾದೆ ಕೊಟ್ಟು ಕಲ್ತಿದ್ದೀವಿ. ಆದರೆ ನನ್ನ ರಿಪ್ಲೈ ಕನ್ನಡದಲ್ಲಿ ಇದ್ದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡ್ತಿದ್ದೆ. ನಾವು ಭಾರತಕ್ಕೆ ಸೇರಿದವರಲ್ಲವೇ ಅಂತ ಹೇಳಿದ್ದಾರೆ. ಈಗ ನಿಮಗೆ ಕಂಪ್ಲೀಟಾಗಿ ವಿಷಯ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರ ಬಗ್ಗೆ ನನ್ನ ಒಪಿನಿಯನ್ನ ಶೇರ್ ಮಾಡೋದಾದರೆ, ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ ಅಂತ ತುಂಬ ಕಡೆ ನನಗೂ ಹೇಳಿ ಹೇಳಿ ಸಾಕಾಗಿತ್ತು. ಇನ್ನೊಂದೇನೆಂದರೆ, ನಮಗೆ ಸ್ಕೂಲ್ಗಳಲ್ಲೇ ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಂತ ಈ ಹಿಂದಿ ಟೀಚರ್ಗಳು ಹೇಳ್ಕೊಟ್ಟು ಹೇಳ್ಕೊಟ್ಟು ಅರ್ಧ ಹಾಳು ಮಾಡಿದ್ದಾರೆ. ಸೊ ಭಾರತಕ್ಕೆ ಯಾವುದೇ ರಾಷ್ಟ್ರೀಯ ಭಾಷೆ ಇಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಹೇಳಿ ಅರ್ಥ ಮಾಡಿಸೋದಕ್ಕೆ ಒಂದು ಧ್ವನಿ ಬೇಕಿತ್ತು ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಅದು ಇವಾಗ ನಿಜ ಆಗ್ತಾಯಿದೆ. ಸೊ ಇದು ಒಳ್ಳೆ ಟೈಮ್. ಹಿಂದಿ ಏರಿಕೆ ಎಲ್ಲೆಲ್ಲಿ ಆಗ್ತಿದೆಯೋ ಎಲ್ಲರೂ ಒಗ್ಗಟ್ಟಿನಿಂದ ಎದ್ದು ನಿಂತು ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ ಅಂತ ತಿಳಿಸಿ ಹೇಳುವ ಸಮಯ. ಸೊ ಇಲ್ಲಿ ಸದ್ಯಕ್ಕೆ ಯಾವುದೇ ಬಾಯ್ಕಾಟ್ ಬೇಡ. ಸೊ ಇಷ್ಟೇ ಮ್ಯಾಟರ್, ಜಾಸ್ತಿ ಎಳೆದು ಹರಿದಾಕೋಕೆ ಹೋಗಲ್ಲ. ನಿಮಗೆ ವಿಡಿಯೋ ಅರ್ಥ ಆಗಿದರೆ ಕಮೆಂಟ್ಸಲ್ಲಿ ನಿಮ್ಮ ಒಪಿನಿಯನ್ನು ತಿಳಿಸಿ. ಆ್ಯಂಡ್ ತುಂಬ ಮುಖ್ಯ, ಎಲ್ಲರಿಗೂ ಮರ್ಯಾದೆ ಕೊಡಿ. ಇಲ್ಲಿ ಯಾವುದೇ ಆ್ಯಕ್ಟರ್ನ ಟಾರ್ಗೆಟ್ ಮಾಡಬೇಡಿ. ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ ಅನ್ನೋದನ್ನು ಮಾತ್ರ ಟಾರ್ಗೆಟ್ ಮಾಡಿ ನಿಮ್ಮ ಒಪಿನಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ, ಬಾಯ್.